ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಸರಳ ವಿಧಾನದಲ್ಲೇ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ತುಂಬಿರಲು ಈ ಫೋಟೋಗಳನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮನಸ್ಸು ತುಂಬ ಪ್ರಶಾಂತವಾಗಿ ಯಾವಾಗಲೂ ನೆಮ್ಮದಿಯ ಜೀವನ ನಿಮ್ಮ ಮನೆಯಲ್ಲಿ ಕಾಣ್ತೀರ ಸ್ನೇಹಿತರೆ ಯಾಕೆ ಅಂದರೆ ಅಷ್ಟು ವಿಶೇಷವಾಗಿ ನಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಈ ಫೋಟೋಗಳು ಕೂಡ ತಂದು ಕೊಡುತ್ತೆ ಅನ್ನೋದಕ್ಕೆ ಯಾವುದೇ ಒಂದು ಸಂಶಯ ಇಲ್ಲ ಅದಕ್ಕೆ ತಪ್ಪದೇ ಸರಳ ವಿಧಾನದಲ್ಲೇ ನೀವು ಎಲ್ಲಾದರೂ ಹೋದಾಗ ಈ ಫೋಟೋಗಳನ್ನು ಕೂಡ ತಗೊಂಡು ಬಂದು ಮನೆಯಲ್ಲಿ ಇಡಬಹುದು ನಿಮ್ಮ ಮನೆಯ ದಕ್ಷಿಣದ ದಿಕ್ಕಿಗೆ ಸ್ನೇಹಿತರೆ ಯಾಕಂದರೆ ಈ ವಿಷ್ಣು ಸಮೇತ ಶ್ರೀದೇವಿ ಭೂದೇವಿ ಇರುವಂತಹ ಫೋಟೋವನ್ನು ಹಾಕಿದ್ರೆ ನೀವು ವಿಶೇಷವಾಗಿ ಈ ಪ್ರಾಪರ್ಟಿಗಳನ್ನು ಕೊಂಡುಕೊಳ್ಬಹುದು ನಮಗೆ ಸ್ವಂತ ಮನೆ ಇಲ್ಲ ಅನ್ನುವರು ಮನೆಯಲ್ಲಿ ಇದೊಂದು ಮನೇನ ಬಿಟ್ಟು ಬೇರೆ ಎಲ್ಲೂ ನಮಗೆ ಜಾಗ ಇಲ್ಲ ಸ್ವಲ್ಪನೇ ಇದೆ ಅನ್ನುವರು ಅವರವರ ಕನಸು ಸ್ನೇಹಿತರೆ ತುಂಬ ವಿಶೇಷವಾಗಿರುತ್ತೆ ಹಾಗೂ ಮನೆಯಲ್ಲಿ ತುಂಬ ಅನ್ಯೋನ್ಯ ಾಗಿ ಜೀವನ ನಡೆಸೋದಕ್ಕೆ ತುಂಬ ಒಳ್ಳೆಯದನ್ನು ಈ ಫೋಟೋ ಮಾಡುತ್ತೆ ನಿಮ್ಮ ಮನೆಯ ದಕ್ಷಿಣದ ದಿಕ್ಕಿಗೆ ಹಾಗೆ ನಮಗೆ ವಿಷ್ಣುವಿನ ಒಂದು ವಾಹನ ಅಂದರೆ ಗರುಡ ಗರುಡನ ಫೋಟೋ ಕೂಡ ನೀವು ತಗೊಂಡು ಬಂದು ನಿಮ್ಮ ಮನೆಯ ಉತ್ತರದ ಗೋಡಿಗೆ ಏನಾದರೂ ಹಾಕಿದ್ರೆ ನಿಮ್ಮ ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳು ಏನಾದರೂ ಕಾಡ್ತಾ ಇದ್ರೂ ಅದು ಎಲ್ಲ ತುಂಬ ಒಂದು ಒಳ್ಳೆಯ ಚೇತರಿಕೆ ಅನ್ನೋದಾಗುತ್ತೆ ಆರೋಗ್ಯ ಸಮೃದ್ಧಿ ಆಗುತ್ತೆ ಸಂತೃಪ್ತಿಯ ಜೀವನ ನಡೆಸ್ತೀರ ಯಾವಾಗಲೂ ನಮಗೆ ಆರೋಗ್ಯ ಅನ್ನೋದಿಲ್ಲ ಅಂದರೆ ಸ್ನೇಹಿತರೆ ಎಷ್ಟು ದುಡಿದ್ರೂ ಆಸ್ಪೆಟ್ಲಿಗೆ ಇಡಬೇಕು ಮತ್ತು ಈ ಆರೋಗ್ಯ ಅನ್ನೋದು ನಮಗೆ ಚೆನ್ನಾಗಿಲ್ಲ ಅಂದರೆ ಯಾವುದ್ರ ಮೇಲೆ ಕೂಡ ಆಸಕ್ತಿ ಅನ್ನೋದು ಇರೋದಿಲ್ಲ ಅದಕ್ಕೆ ತಪ್ಪದೇ ನೀವು ಎಲ್ಲಾದರೂ ಹೋದಾಗ ತಗೊಂಡು ಬಂದು ನಿಮ್ಮ ಮನೆಯ ಉತ್ತರದ ಗೋಡೆ ಗರುಡನ ಫೋಟೋ ಸ್ನೇಹಿತರೆ ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ದಕ್ಷಿಣದ ಗೋಡೆಗೆ ಬಂದು ನೀವು ವಿಷ್ಣು ಸಮೇತ ಇರುವ ಭೂದೇವಿ ಶ್ರೀದೇವಿ ಫೋಟೋನ ಹಾಕ್ಕೊಳ್ಬಹುದು ಹಾಗೆ ಉತ್ತರದ ಗೋಡೆಗೆ ಗರುಡನ ಒಂದು ಫೋಟೋನ ತಗೊಂಡು ಬಂದು ಹಾಕ್ಕೊಂಡ್ರೆ ಮನೆಯಲ್ಲಿ ಮಕ್ಕಳಿರ್ತಾರಲ್ವ ಅವ್ರಿಗೂ ಕೂಡ ಅಭಿವೃದ್ಧಿ ಹೊಂದುತ್ತಾರೆ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅಂದರೂ ಕೂಡ ತುಂಬ ವಿಶೇಷವಾಗಿ ಈ ಕೊಕ್ಕರೆ ಫೋಟೋ ಸ್ನೇಹಿತರೆ ಈ ಕೊಕ್ಕರೆಯ ಫೋಟೋ ಮನೆಯಲ್ಲಿ ಇದ್ದರೆ ಮಕ್ ಮಕ್ಕಳು ಜೀವನದಲ್ಲಿ ತುಂಬ ಉತ್ತಮ ಮಟ್ಟದಲ್ಲಿ ಬೆಳೀತಾರೆ ನಮ್ಮ ಮಾತು ಕೇಳಲ್ಲ ಓದುತ್ತಾ ಇಲ್ಲ ನಾವು ತುಂಬ ಸಂಸ್ಕಾರ ಬೆಳೆಸಿ ಮಕ್ಕಳನ್ನ ಒಂದು ಸ್ಥಾನಮಾನದಲ್ಲಿ ನಿಲ್ಲಿಸ್ಬೇಕು ಅಂತ ನಮಗೆ ತುಂಬ ಆಸೆ ಇದೆ ಆದರೆ ನಮ್ಮ ಕೈ ಮೀರಿ ನಡೀತಾ ಇದ್ದಾರೆ ಏನು ಹೇಳಿದ್ರೂ ಕೇಳ್ತಾ ಇಲ್ಲ ತುಂಬ ಪೇರೆಂಟ್ಸ್ಗೆ ಮಕ್ಕಳ ಒಂದು ಯಾವ ರೀತಿ ಅವ್ರನ್ನ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ಆಗ ತುಂಬ ನೋ ಪಡಬೇಕಾಗುತ್ತೆ ಸ್ನೇಹಿ ಸ್ನೇಹಿತರೆ ಅದಕ್ಕೆ ತಪ್ಪದೆ ಅವರು ಕೂಡ ನಮ್ಮ ಮಾತು ಕೇಳಬೇಕು ತುಂಬ ವಿಶೇಷವಾಗಿ ಪೇರೆಂಟ್ಸು ಯಾರೇ ಆಗಲಿ ನಮ್ಮ ಮಕ್ಕಳು ಕೆಟ್ಟೋಗ್ಲಿ ಅನ್ನುವ ಉದ್ದೇಶದಿಂದ ಅವ್ರನ್ನ ಹ್ಯಾಂಡಲ್ ಮಾಡೋಕ್ಕೆ ಹೋಗಲ್ಲ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತಲೇ ಮಾಡ್ತಾರೆ ಅದಕ್ಕೆ ತಪ್ಪದೇ ಮಕ್ಕಳು ಕೂಡ ನಿಮ್ಮ ಮಾತನ್ನು ಕೇಳಿ ವಿದ್ಯಾವಂತರಾಗಿ ತುಂಬ ಸುಸಂಸ್ಕೃತರಾಗಿ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಬೇಕು ಅವರು ಚೆನ್ನಾಗಿರಬೇಕು ಅನ್ನೋದಾದರೆ ನಿಮ್ಮ ಮನೆಯಲ್ಲಿ ಕೊಕ್ಕರೆಯ ಫೋಟೋ ತಂದು ಹಾಕಿ ಿ ಸ್ನೇಹಿತರೆ ದಕ್ಷಿಣದ ಗೋಡೆಗೆ ಇನ್ನು ಬಾತ್ಕೋಳಿ ಜೋಡಿ ಇರುವಂಥದ್ದು ಯಾಕಂದರೆ ಯಾವಾಗಲೂ ಗಂಡ ಹೆಣ್ತಿ ಆ ಮನೆಯಲ್ಲಿ ಜಗಳ ಮಾಡ್ತಾ ಇರ್ತಾರೆ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಸಣ್ಣ ಪುಟ್ಟ ವಿಚಾರಗಳಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರೋದಿಲ್ಲ ಯಾವಾಗ್ಲೂ ಇವ್ರ ಮಾತು ನಾನೇ ಅಂತ ಒಬ್ಬರ ಮೇಲೆ ಒಬ್ಬರು ಒಂಥರ ಅಂದ್ಕೊಳ್ತಾ ಇರ್ತಾರೆ ಯಾವಾಗ್ಲೂ ಅವರೇ ನಮ್ಮ ಕಂಟ್ರೋಲ್ ಬರಬೇಕು ಅನ್ನೋ ಥರ ಯಾರು ಯಾರ ಕಂಟ್ರೋಲಲ್ಲೂ ಇರಬೇಕು ಅಂತ ಬಯಸೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಒಬ್ರಿಗೊಬ್ರು ಅನ್ಯೋನ್ಯವಾಗಿ ಅರ್ಥ ಮಾಡಿಕೊಂಡು ತುಂಬ ಪ್ರೀತಿಯಿಂದ ಜೀವನ ನಡೆಸಬೇಕು ಅನ್ನೋದು ನಿಮಗೂ ಇದ್ರೆ ತಪ್ಪದೆ ಈ ಜೋಡಿ ಇರುವಂತಹ ಬಾತುಕೋಳಿಯ ಫೋಟೋನ ನಿಮ್ಮ ಮನೆಯ ದಕ್ಷಿಣದ ಗೋಡೆಗೆ ತಂದು ಹಾಕಿ ವಿಶೇಷವಾಗಿ ಇಷ್ಟು ಬದಲಾವಣೆ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದ